ಆ ಸಂಬಂಧನ ಹೇಗ್ ತಡಿಬೇಕು ಹೇಳು. ಮೊದ್ಲು ಬರೋ ಮದ್ವೆ ಗಂಡು ಯಾರು, ಅವನ್ ಏನ್ ತಿಂತಾನೆ, ಏನ್ ಕುಡಿತಾನೆ ಅನ್ನೋ ಎಲ್ಲಾ ಡೀಟೇಲ್ಸ್ ನನಗ್ ಬೇಕು. ಅದನ್ನೆಲ್ಲ ಹೇಗ್ ತಿಳ್ಕೊಳ್ಳೋದು? ಏನ್ ನನ್ನ ನೋಡ್ತಾ ಇದೀಯಾ? ನನಗನ್ಸೋ ಪ್ರಕಾರ ನೀನೇ ನಿಮ್ ಮಾವನ್ ಜೊತೆ ಮಾತಾಡಿ ಆ ಡೀಟೇಲ್ಸ್ ಎಲ್ಲ ತಗೊಂಡ್ ಬರ್ಬೇಕು. ನಾನಾ? ನೀನೇ ಈಗ ಹೋಗಿ ತಗೊಂಡ್ ಬರ್ತೀಯೋ ಇಲ್ವೋ? ರಾಜಲಕ್ಷ್ಮಿ ಮದ್ವೆನ ನಿಲ್ಸ್ಬೇಕಾ ಬೇಡ್ವಾ? ನಾನು ಹೇಳಿದ್ರೆ ಮಾಡ್ತೀಯೋ ಮಾಡಲ್ವೋ? ಅಯ್ಯೋ ಆಗಲ್ಲ ಅಂತ ಹೇಳಿದ್ರೆ ಆದ್ಯ ಮುಂದೆ ಚೀಪಾಗಿ ಹೋಗ್ತೀನಿ. ಇಷ್ಟೆಲ್ಲ ಆಗಿರೋದು ನನ್ನಿಂದಾನೆ ಅಂತ ಬೈತಾ ಇರ್ತಾಳೆ. ಈ ಕೆಲ್ಸನೂ ಮಾಡ್ಲಿಲ್ಲ ಅಂದ್ರೆ ನನ್ನ ಕಡೆ ತಿರುಗು ನೋಡಲ್ಲ. ಓಕೆ ಓಕೆ, ಡೀಟೇಲ್ಸ್ ಅಷ್ಟೇ ತಾನೇ, ನಾನು ಹೋಗಿ ತಗೊಂಡ್ ಬರ್ತೀನಿ. ಹೋಗು. ಸರಿ. ಮಾವಾ. ಏನು, ಏನಾದರೂ ಹೇಳಬೇಕಿತ್ತ? ಅದೇ ಮಾವ, ಗಂಡಿನ ಕಡೆಯವರು ಬರ್ತಾ ಇದ್ದಾರ? ಬರ್ತಿದ್ದಾರೆ. ಹುಡುಗನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ ಮಾವ. ಹುಡುಗ ಕೂಡ ಬರ್ತಿದ್ದಾನೆ. ಅದೆಲ್ಲ ಮಾವ, ಹೆಸರು ಡೀಟೇಲ್ಸು ಕೇಳ್ಕೊಂಡು ಬಾ ಅಂತ. ಯಾರು ಕೇಳಿದ್ದು? ಯಾರು ಅಂದ್ರೆ ಅಜ್ಜಿ. ಅಮ್ಮ ಕೇಳಿದ್ರ? ಹೌದು ಮಾವ, ನಾನು ಆಗ್ಲಿಂದ ಹೇಳ್ತಾನೆ ಇದ್ದೆ, ಮಾವ ನೋಡಿರೋ ಸಂಬಂಧ ಇದು, ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಯಾವುದಕ್ಕೂ ಒಂದ್ ಮಾತು ಅವನ್ ಬಗ್ಗೆ ಕೇಳ್ಕೊಂಡ್ ಬಾ ಅಂತ ಹೇಳಿದ್ರು. ನಾನ್ ಯಾವಾಗ ಕೇಳು ಅನ್ನು? ಅಯ್ಯೋ ಸುಮ್ನಿರಿ, ಈಗಲೇ ಇದೇ ಟೈಮ್ಗೆ ಎಂಟ್ರಿ ಕೊಡ್ಬೇಕಿತ್ತ? ಹೋಗಿ ಹೋಗಿ ನಿಮ್ಮ ಹೆಸರು ಹೇಳಿದ್ನಲ್ಲ, ನನಗೆ ಆಗ್ಬೇಕಾದ್ದೆ. ನೀವೇ ಅಲ್ವಾ ಹುಡುಗನ ಬಗ್ಗೆ ಕೇಳ್ಕೊಂಡು ಬಂದಿದ್ದು? ನನ್ನ ಮಗ ನೋಡಿರೋ ಸಂಬಂಧ ಕಣೋ, ಈ ಸಂಬಂಧ ಬಗ್ಗೆ ನಾನು ಯಾಕೋ ಕೇಳೋ ಅಂತ. ಅಜ್ಜಿ, ಈ ಅಜ್ಜಿಗೆ ಮೊದಲೇ ನೆನಪಿನ ಶಕ್ತಿ ಜಾಸ್ತಿ. ನೀವಲ್ವಾ, ಮತ್ ಯಾರು ಕೇಳಿದ್ದು? ಯಾಕೆ ತಡವರಿಸ್ತಾ ಇದೀಯಾ ಸೀನು? ಹಾಗಲ್ಲ ಮಾವ, ಊರು ಹೆಸರು ತಿಳ್ಕೊಂಡ್ರೆ ನನ್ನ ಕಾಲೇಜ್ ಫ್ರೆಂಡ್ಸಲ್ಲಿ ಯಾರಾದರೂ ಇರ್ಬೋದಾ ಅಂತ ಒಂದು ಚಿಕ್ಕ ಡೌಟಲ್ಲಿ ಕೇಳಿದೆ. ರಾಮಚಂದ್ರಪುರದಲ್ಲಿ ದಗ್ಗು ಪಾಟೀಲ್, ಗೋವಿಂದರಾಜ್ ಅವರ ಮಗ ಪ್ರಶಾಂತ್, ಡಿಗ್ರಿವರೆಗೂ ರಾಜಹಂಸದಲ್ಲೇ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಲ್ಲಿ ಓದಿದ್ದಾನೆ. ಒಟ್ನಲ್ಲಿ ಡೀಟೇಲ್ಸ್ ನ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಮಾವ. ನಿನಗೆ ಅಲ್ಲಿ ಯಾರಾದ್ರೂ ಗೊತ್ತಿರೋರಿದಾರ? ಇಲ್ಲ ಮಾವ, ನಾನೊಂದ್ಸಲ ಕೇಳ್ತೀನಿ. ರಾಜಲಕ್ಷ್ಮಿ, ನಿಮ್ ಮಾವ ಮಾತಾಡಿರ್ಬೋದಾ? ನಿಮ್ ಅಪ್ಪನ್ ನೋಡ್ತಿದ್ದಾಗೆ ಕಾಲ್ ಸುಟ್ಟಿರೋ ಬೆಕ್ಕಿನ ಹಾಗೆ ಓಡೋಗಿರ್ತಾನೆ. ಸೀನು ಮಾವನ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ಬೇಡ, ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾನೆ. ನಿಮ್ ಡ್ರಮ್ಮು ಮಾವ ಭಯ ಪಡ್ದೆ ಈ ಕೆಲ್ಸನ ಮಾಡಿ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಹಾಯ್. ಹಾಯ್ ಅಲ್ಲ ಮಾವ, ಹೋಗಿದ ವಿಷಯ ಏನಾಯ್ತು ಅಂತ ಹೇಳು. ಏನಾಯ್ತು, ಹುಡುಗನ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ಯಾ? ಈ ಸಸ್ಪೆನ್ಸ್ ನ ಬಿಟ್ಟು ವಿಷಯ ಏನು ಅಂತ ಹೇಳು ಮಾವ. ಟೆನ್ಷನ್ ತಗೋಬೇಡ ರಾಜಲಕ್ಷ್ಮಿ, ನಾನ್ ಮಾತು ಕೊಟ್ಮೇಲೆ ಎಷ್ಟೇ ಕಷ್ಟ ಆದ್ರೂ ಮುಗ್ಸೇ ಮುಗಿಸ್ತೀನಿ. ಹಲೋ, ನೀನ್ ನಿಮ್ ಮಾವನ್ ಜೊತೆ ಮಾತಾಡದ್ಯೋ ಇಲ್ವೋ? ನೀನ್ ಈ ಕೈ ನೋಡಿದ್ಯಾ? ಈ ಕೈಯಲ್ಲಿ ರೇಖೆಗಳನ್ನ ನೋಡಿ ಜ್ಯೋತಿಷಿ ಏನ್ ಹೇಳ್ದಾ ಗೊತ್ತಾ? ಅಷ್ಟಕ್ಕೂ ಅಂಕಲ್ ಹತ್ರ ಏನ್ ಹೇಳ್ದೆ ನೀನು? ಸಮಾಧಾನ ಮಾಡ್ಕೋ ಛಾಯಾ, ನಾನು ಹೇಳ್ತಿದ್ದೀನಿ ತಾನೆ. ಏನು, ನಿನ್ ಬಗ್ಗೆನಾ?
ಯಾವಾಗ್ಲಾದ್ರೂ ಚಾನ್ಸ್ ಸಿಕ್ಕಿದ್ರೆ ಹೇಳ್ಬಿಡ್ಬೇಕು. ಹಾಗಾದ್ರೆ ಬೇಗ ಹೇಳ್ಬಿಡು ಮಾವ. ನನ್ನ ಮದ್ವೆ ಆಗೋ ಹುಡುಗಿ ತುಂಬಾ ಅದೃಷ್ಟವಂತೆ ಅಂತ ಹೇಳ್ದ. ಹೌದು, ಚಾರು ತುಂಬಾ ಅದೃಷ್ಟವಂತೆನೆ. ಚಾರ್ ರಾಜಲಕ್ಷ್ಮಿ, ಚಾರು ಅಲ್ಲ ಕಣೆ. ಹೌದು, ಚಾರು ತುಂಬಾ ಅದೃಷ್ಟವಂತೆ. ನಿಮ್ಮ ಮಾವ ತುಂಬಾ ಬುದ್ಧಿವಂತ, ಧೈರ್ಯಶಾಲಿ, ಹ್ಯಾಂಡ್ಸಮ್. ಅಂದ್ರೆ ಇದೇನು ಇಲ್ಲ ಅಂತ ನಿನ್ ಮಾತಿನ ಅರ್ಥ? ಡ್ರಮ್ಮು, ನೀನು ಆಲ್ ಇಂಡಿಯಾನಲ್ಲಿ ನಂಬರ್ ಒನ್, ಓಕೆನಾ? ಇವಾಗ ಹೇಳು ಆ ಹುಡುಗನ ಹೆಸರೇನು? ಈಗ ಹೇಳ್ತೀಯೋ ಇಲ್ವೋ? ಹೇಳ್ತಾ ಇದ್ದೀನಿ, ಇರು. ಯಾಕೆ ಅರ್ಜೆಂಟ್? ಮತ್ ಹೇಳು. ಪ್ರಶಾಂತ್. ಪ್ರಶಾಂತ? ಫೇಸ್ಬುಕ್ ಅಲ್ಲಿ ಚೆಕ್ ಮಾಡೋಣ. ಫೇಸ್ಬುಕ್ ಅಲ್ಲ, ಅವನ್ ಫೇಸ್ನ ನಾನು ನೋಡಬೇಕು. ಪ್ರಶಾಂತ್ ಅನ್ನೋ ಹೆಸರಲ್ಲಿ ಇದ್ರಲ್ಲಿ ತುಂಬಾ ಜನ ಇದ್ದಾರೆ. ಸರ್ನೇಮ್ ಹೇಳು. ಸರ್ನೇಮ್, ಮನೆತನದ ಹೆಸರು ಏನೋ ಹೇಳಿದ್ರು ಮಾವ. ಅದು ಅದು ನೆನಪಾಗ್ತಾ ಇಲ್ಲ. ಹೋಗ್ಲಿ, ಇದ್ರಲ್ಲಿರೋ ಹೆಸರನ್ನೆಲ್ಲ ಓದ್ತೀನಿ, ಗುರ್ತ ಹಿಡಿತ್ಯಾ? ಆಗ್ಲಿ. ಗೋವಿಂದ್ಪುರ ಪ್ರಶಾಂತ್. ಅಲ್ಲ ಅಲ್ಲ, ಅದಲ್ಲ ಅದಲ್ಲ. ತೋತಾಪುರಿ ಪ್ರಶಾಂತ್. ಏ, ಅದು ಅಲ್ಲ, ಬೇರೆ ಏನೋ ಹೇಳಿದ್ರು ಮಾವ. ಗುಂಡು ಪ್ರಶಾಂತ್. ಇದು ಅಲ್ಲಮ್ಮ. ಮತ್ತಿನ್ ಯಾರು? ನೀನ್ ಹೇಳ್ತಾ ಇರೋ ನಾನು ಕಂಡು ಹಿಡಿತೀನಿ. ಬಂಡೆ ಪ್ರಶಾಂತ್. ಅದು ಅಲ್ಲ. ಸೀಗೆಹಳ್ಳಿ ಪ್ರಶಾಂತ್. ಯಾರ ಹೆಸರು ಹುಡುಕ್ತಾ ಇದ್ದೀರಾ? ಚಾರು, ನೀನ್ ಯಾವಾಗ ಬಂದೆ? ಏ ರಾಜಲಕ್ಷ್ಮಿ, ಗಂಡಿನ ಕಡೆಯವ್ರು ಬರ್ತಾ ಇದಾರಂತೆ, ಅದಕ್ಕೆ ನಾನು ಬಂದೆ. ಕಂಗ್ರಾಚ್ಯುಲೇಷನ್ಸ್. ಹೌದು ಮಾವ, ಗಂಡಿನ ಮನೆ ಹೆಸರು ತಗೊಂಡು ಏನ್ ಮಾಡ್ತೀರಾ? ಚಾರು, ನೀನು ನನಗೋಸ್ಕರನೇ ಅಲ್ವಾ ಬಂದಿರೋದು? ಹೌದು ಮಾವ, ನಿನಗೋಸ್ಕರನೇ ಬಂದೆ. ಅದೇನು, ಈಗಷ್ಟೇ ರಾಜಲಕ್ಷ್ಮಿ ನೋಡೋದಕ್ಕೆ ಗಂಡ್ ಕಡೆಯವ್ರು ಬರ್ತಿದ್ದಾರೆ, ಅದಕ್ಕೆ ಬಂದೆ ಅಂದೆ? ಅಂದ್ರೆ ಹೆಸರಿಗೆ ಮಾತ್ರ ರಾಜಲಕ್ಷ್ಮಿ ಗಂಡ್ ನೋಡೋ ಶಾಸ್ತ್ರ ಇದೆ ಅಂತ ಬಂದೆ. ನಿಜ ಹೇಳ್ಬೇಕು ಅಂದ್ರೆ ಮಾವನ್ಗೋಸ್ಕರನೇ ಬಂದೆ. ಹೌದು, ನನ್ ಚಾರು ನನಗೋಸ್ಕರನೇ ಬಂದಿರೋದು, ನನ್ಗೆ ಅಷ್ಟು ಗೊತ್ತಾಗಲ್ವಾ ಹೇಳಿ. ಚಾರು, ಈಗಷ್ಟೇ ನಮ್ಮಅಮ್ಮ ನಿನ್ ಬಗ್ಗೆನೇ ಕೇಳ್ತಾ ಇದ್ರು. ನಮ್ಮಅಮ್ಮ ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ರು, ನೀನ್ ಟಕ್ ಅಂತ ಬಂದೆ. ಅತ್ತೆ, ನನ್ ಬಗ್ಗೆ ಕೇಳ್ತಿದ್ರ? ಇಲ್ವಾ ಮತ್ತೆ, ನಮ್ಮಅಮ್ಮಂಗೆ ನೀನಂದ್ರೆ ತುಂಬಾ ಇಷ್ಟ. ಹೌದೌದು, ಮೊದ್ಲು ಹೋಗಿ ಅತ್ತೆನ್ ಮಾತಾಡ್ಸ್ಕೊಂಡು ಬರ್ತೀನಿ. ತಗೋ ಮಾವ, ನಿನ್ಗೆ ಇಷ್ಟ ಆಗಿರೋ ಸ್ವೀಟ್ಸ್ ತಂದಿದ್ದೀನಿ, ನೀನ್ ಒಬ್ನೇ ತಿನ್ಬೇಕು, ಇವ್ರ ಯಾರಿಗೂ ಕೊಡ್ಬೇಡ. ನನಗೂ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ತಗೋ ಚಾಯ. ಮಾವ ಒಬ್ರೇ ತಿನ್ಬೇಕು. ನಾನ್ ಸ್ವೀಟ್ ತಂದಿರೋದೇ ಮಾವನ್ಗೋಸ್ಕರ. ಆಯ್ತು, ನಾನು ಅತ್ತೆ ಹತ್ರ ಹೋಗಿ ಬರ್ತೀನಿ ಮಾವ. ಹೆಸರೇಳು. ದಗ್ಗು ಪಾಟೀಲ್ ಪ್ರಶಾಂತ್. ಹಾ, ಇದೆ ಇದೆ ಹೆಸರು ಮಾವ ಹೇಳಿದ್ದು. ಓಕೆ. ಹ್ಯಾಬಿಟ್ಸ್, ಲಿಸನಿಂಗ್ ಮ್ಯೂಸಿಕ್. ರಾಜಹಂಸದಲ್ಲಿ ಓದ್ಕೊಂಡಿದ್ದಾನೆ. ಹಾ, ಇವನೇ ಇವನೇ ಪಕ್ಕ ಇವನೇ. ಹಾ, ಓಕೆ. ರಾಜಹಂಸದಲ್ಲಿ ಓದದ? ಅವನಿಗೇನಾದ್ರೂ ಕೆಟ್ಟ ಅಭ್ಯಾಸ ಇದೆಯಾ? ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇಲ್ಲ, ಟೀ ಲವರ್. ಬೇರೆ ಬೇರೆ ಬೇರೆ. ಪಂಪ್ಕಿನ್ ಅಂದ್ರೆ ಅಲರ್ಜಿ ಅಂತೆ. ಪಂಪ್ಕಿನ್? ಹಾಗಂದ್ರೆ ಏನು? ಅಷ್ಟು ಗೊತ್ತಿಲ್ವನೆ. ಕುಂಬಳಕಾಯಿ. ಏನು, ನನ್ನೇ ಕುಂಬಳಕಾಯಿ ಅಂತ ಇದೆಯಾ?
ನಿನ್ನಲ್ಲ ಮಾ, ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿ ಅಂತ ಹೇಳ್ದೆ. ಹೋ, ನೀನ್ ಸುಮ್ನೆ ಇರು ಮಾವ. ಆದ್ಯ, ಇವ ಕುಂಬಳಕಾಯಿ ಅಂದ್ರೆ ಅವ್ರಿಗೆ ಅಲರ್ಜಿ ಅಂತ ಗೊತ್ತಾಯ್ತಲ್ವಾ, ಏನ್ ಮಾಡ್ತೀಯ? ಇದೊಂದು ವೀಕ್ನೆಸ್ ಸಾಕು ಈ ಸಂಬಂಧನ ಮುರ್ದು ಹಾಕೋದಕ್ಕೆ. ಆ ಡ್ರಮ್ಮು ಹೇಳು ಡಿಯರ್. ಡಿಯರ್ ಅಲ್ಲ ಅದು ಡೇರ್. ನಿನಗೆ ಧೈರ್ಯ ಜಾಸ್ತಿ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೆ. ಹೇಳು ಅದ್ಯ. ಫಸ್ಟ್ ಆಫ್ ಆಲ್ ನನಗೆ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು. ಗೋ ಬ್ಯಾಕ್. ಇನ್ನೊಂದು ಸ್ವಲ್ಪ ಹಿಂದೆ. ಇಷ್ಟೇ ಸಾಕಲ್ಲ? ಬ್ಯಾಕ್. ಇನ್ನ ಸ್ವಲ್ಪ ಹೋಗ್ಬೇಕನ್ಸತ್ ನೋಡು. ಬ್ಯಾಕ್. ಇವಾಗ ಓಕೆ? ಇವಾಗ ಓಕೆನಾ? ಸೀಕ್ರೆಟ್ ನ ಕಿವಿಲ್ ಹೇಳ್ತೀಯ ಅನ್ಕೊಂಡೆ. ಹೀಗ್ ದೂರ ನಿಂತ್ಕೊಂಡು ಹೇಳ್ಬೋದು ಅಂತಿದ್ದೀನಿ. ಸರಿ ಹೇಳು. ಹೇಳು. ಆಶೀರ್ವಾದ ಮಾಡಿಯತ್ತೆ. ಏ, ನೀನೇನಿಲ್ಲಿ ಎದ್ದೇಳು. ಮೊದ್ಲು ನಂಗೆ ಆಶೀರ್ವಾದ ಮಾಡಿಯತ್ತೆ. ನನ್ ಮಗನ್ನ ಮದ್ವೆ ಮಾಡ್ಕೊಂಡು ನೂರ್ ಕಾಲ ಬಂಗಾರದಂತ ಮಕ್ಕಳ ಜೊತೆ ಸಂತೋಷವಾಗಿರು. ಹೇಳು ಹೇಳು. ನನಗ್ ಗೊತ್ತು ಅತ್ತೆ, ನಿಮ್ಗೆ ನಾನು ಅಂದ್ರೆ ತುಂಬಾ ಇಷ್ಟ ಅಂತ. ಅದು ನೀನ್ ಒಡವೆ ಕೊಟ್ಟಾಗ್ಲೇ ಗೊತ್ತಾಯ್ತು ಬಿಡು. ಆದ್ರೂ ನೀನ್ ನಂಗ್ ಹೇಳ್ದೆ ಕೇಳ್ದೆ ಬಂದಿದ್ಯಲ್ಲೇ ಅತ್ತೆ. ನನ್ನ ಜ್ಞಾಪಿಸ್ಕೋತಾ ಇದ್ರು ಅಂತ ಸೀನಮಾವ ಹೇಳ್ದ. ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ ಚಿಕ್ಕಮ್ಮ? ಅಂದ್ರೆ ನಾನ್ ನಿನ್ ಫ್ಯಾಮಿಲಿ ಅಲ್ವಾ? ನಾನ್ ಹಾಗೆಲ್ಲ ಹೇಳ್ದೆ ಚಿಕ್ಕಮ್ಮ. ನಿನ್ನನ್ ಕನ್ವರ್ಸ್ತಿದ್ದೆ ಅಂತ ಯಾವಾಗ ಹೇಳ್ದ? ಅದು ನೀವಲ್ಲ ಅತ್ತೆ, ನಿಮ್ಮ ಮಗ ಹೇಳ್ದ. ನೋಡಿದ್ಯ ಪಾರ್ವತಿ, ಅವನ್ ನೆನೆಸ್ಕೊಂಡು ನಾನ್ ನೆನೆಸ್ಕೊಂಡೆ ಅಂತ ಹೇಳಿದಾನೆ. ನನ್ ಮಗನ್ಗೆ ಚಾರು ಅಂದ್ರೆ ಎಷ್ಟಿಷ್ಟ ಅಲ್ವಾ? ಹೌದ್ ಹೌದು ಹೌದು. ಯಾವಾಗ ಬಂದ್ರು ಏನಾದ್ರೂ ಗಿಫ್ಟ್ ತಗೊಂಡ್ ಬರ್ತಾ ಇದ್ದೆ. ಈ ಸಲ ಬರೀ ಕೈಯಲ್ಲಿ ಬಂದಿದ್ಯಲ್ಲ. ಅಂದ್ರೆ ಅದು ಮರ್ತೋಗಿರ್ತಾಳೆ ಬಿಡಿ ಅತ್ಗೆ. ಆ ತರದ್ ಏನಾದ್ರೂ ಇದ್ರೆ ಗೌರಕ್ಕಂಗ್ ಹೇಳಿ ನಾನು ತರ್ಸ್ಕೊಡ್ತೀನಲ್ವಾ? ಹಾ, ಒಂದ್ ನಿಮಿಷ ಬಂದೆ. ನೀವಿಬ್ರು ಮಾತಾಡ್ತಾರಿ, ಹೋಗಿ ಅತ್ಗೆ. ಯಾಕೆ ಸುಮ್ ಸುಮ್ನೆ ಇಲ್ಲಿಗೆ ಬರ್ತಾ ಇದ್ಯಾ? ಮೊನ್ನೆ ಸಿನಿಮಾಗ್ ಹೋದ್ರೆ ಅಲ್ಲಿಗೆ ಬಂದೆ, ಇವತ್ತಿ ಇಲ್ಲಿ ಹುಡುಗಿ ನೋಡೋ ಶಾಸ್ತ್ರ ಅಂದ್ರೆ ಇಲ್ಲಿಗೂ ಬಂದಿದ್ಯಾ? ಮದ್ವೆಗ್ ಮುಂಚೆ ನೀನ್ ಇಷ್ಟೊಂದ್ಸಲ ಇಲ್ಲಿಗೆ ಬರೋದನ್ನ ನೋಡಿದ್ರು ಅಂದ್ರೆ ಮನೆಯವ್ರಿಗೆ ನಿನ್ ಅಭ್ಯಾಸಗಳ ಮೇಲೆ ಡೌಟ್ ಬರುತ್ತೆ. ನಾನು ಏನ್ ಮಾಡ್ಲಿ ಹೇಳು ಚಿಕ್ಕಮ್ಮ, ನನಗೆ ಮಾವನ್ ನೋಡ್ಬೇಕು ಅಂತ ಅನಿಸ್ತಿತ್ತು, ಅವಕಾಶ ಸಿಕ್ತಲ್ಲ ಅದಕ್ಕೆ ಬಂದ್ಬಿಟ್ಟೆ. ಇಲ್ಲೋಡು, ನೀನು ರಾಜಲಕ್ಷ್ಮಿಯಷ್ಟು ಅಮಾಯಕಿ, ಪದ್ಧತಿಯಿಂದ ಇರೋ ಹುಡುಗಿ ಅಂತ ಮನೆಯವ್ರನ್ನೆಲ್ಲಾರನು ನಂಬಿಸಿದೀವಿ. ನೀನ್ ಹೀಗ್ ಮಾಡೋದು, ಮಾತ್ ಮಾತ್ಗೂ ಇಲ್ಲಿಗೆ ಬರೋದು ಮಾಡಿದ್ರೆ ನನಗೆ ಎಷ್ಟೊಂದು ಟೆನ್ಷನ್ ಆಗುತ್ತೆ ಗೊತ್ತಾ? ಮೊದ್ಲೇ ನಮ್ ಭಾವ ಪದ್ಧತಿ ಅನ್ನೋ ಹಠ ಇರೋಂತ ವ್ಯಕ್ತಿ, ನೀನ್ ಮಾಡೋ ಈ ಹುಚ್ಚು ಕೆಲ್ಸಗಳಿಂದ ಸೆಟ್ ಆಗಿರೋ ಸಂಬಂಧ ಕೂಡ ಹಾಳಾಗೋ ಚಾನ್ಸ್ ಇದೆ. ನಿನ್ ಅವಸರನ ಸ್ವಲ್ಪ ಪಕ್ಕಕ್ಕಿಟ್ಟು ಸ್ವಲ್ಪ ಮದ್ವೆ ಆಗೋವರೆಗೂ ತಾಳ್ಮೆ ಆಗಿರು ತಾಯಿ. ಹ, ನೀನ್ ಅಷ್ಟೆಲ್ಲ ಭಯ ಪಡ್ಬೇಡ ಚಿಕ್ಕಮ್ಮ. ನಾನು ಅಷ್ಟು ಕೇರ್ಲೆಸ್ ಆಗಿರ್ತೀನ ಹೇಳು? ದೊಡ್ಡಪ್ಪನಿಗೆ ಡೌಟ್ ಬರದೇ ಇರೋ ತರ ಇರ್ಬೇಕು ಅಷ್ಟೇ ತಾನೇ? ಹಾ, ಅದೆಲ್ಲ ನಾನ್ ನೋಡ್ಕೋತೀನಿ ಚಿಕ್ಕಮ್ಮ. ಸರಿ ನಮ್ಮ, ನಾನ್ ಹೇಳ್ದಾಗೆ ಕೇಳ್ಕೊಂಡು ನಮ್ ಭಾವನವ್ರ ಮುಂದೆ ವಿನಯದಿಂದ ಇರು ಅಷ್ಟೇ, ಸರಿನಾ? ಇನ್ಮೇಲೆ ಹುಷಾರಾಗಿರ್ತೀನಿ, ಸರಿನಾ? ಸರಿ, ನೀನ್ ಹೋಗಮ್ಮ, ನಾನ್ ಬರ್ತೀನಿ. ಜಾನಕಿ, ಜಾನಕಿ ಎಲ್ಲಿದ್ಯೇ? ಇಲ್ಲೇ ಇದ್ದೀನಿ, ಬಂದೆ ಅತ್ತೆ, ಬಂದೆ ಬಂದೆ. ಏನತ್ತೆ? ಇನ್ನೇನ್ ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ಅವ್ರಿಗೋಸ್ಕರ ಏನಾದ್ರೂ ಅಡಿಗೆ ಮಾಡ್ಬೇಕಲ್ವಾ? ಇಲ್ಲ ಅತ್ತೆ, ಈಗಷ್ಟೇ ಪೂಜೆ ಮುಗಿಸ್ಕೊಂಡ್ ಬಂದೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೇಗ ಮಾಡ್ಬಿಡ್ತೀನಿ. ಮಾರ್ಕೆಟ್ ಹೋಗಿ ಸಾಮಗ್ರಿ ತಂದಿದಾರಲ್ವಾ, ಬೇಗ ಹೋಗಿ ಅಡಿಗೆ ಮಾಡು. ಸರಿ ಅತ್ತೆ.
ಅತ್ತೆ ಅತ್ತೆ ಏನಾಯ್ತು ಏನಾಯ್ತು ಜಾನಕಿ? ನೋಡಿ ಅತ್ತೆ, ಬರೀ ಕುಂಬಳಕಾಯಿಗಳನ್ನೇ ತಂದಿದ್ದಾರೆ. ಅಯ್ಯೋ, ಬರೀ ಕುಂಬಳಕಾಯಿ ಇದೆಯಲ್ಲ, ಇಷ್ಟೊಂದು ಕುಂಬಳಕಾಯಿ ಇದೆಯಲ್ಲ, ಯಾಕೆ? ಅನ್ಕೊಂಡೆ ಕಣೆ ಪದ್ಮ, ನೀನ್ ಗಂಡ ಹೋಗ್ತೀನಿ ಅನ್ನಲ್ಲ ಆಗ್ಲೇ ಅನ್ಕೊಂಡೆ. ತರಕಾರಿ ತಗೊಂಡ್ ಬಾ ಅಂದ್ರೆ ಬರೀ ಕುಂಬಳಕಾಯಿ ತಂದಿದ್ದಾನೆ. ಮಾಡ್ತೀನಿ ಮಾಡ್ತೀನಿ, ಇದನ್ನೆಲ್ಲ ಹೊರಗಡೆ ತಗೊಂಡ್ ಬನ್ನಿ, ಬೇಗ ಬನ್ನಿ. ಅಳಿ ಅಂದ್ರೆ ಶಿವರಾಜು, ನೀವಿಬ್ರು ಹೊರಗಡೆ ಬನ್ನಿ. ಶಿವರಾಜು, ಏನಾಯ್ತಮ್ಮ? ಅಳಿಯಂದ್ರೆ ಮಾರ್ಕೆಟ್ಗೆ ತಾನೆ ಹೋಗಿದ್ದು, ಏನೋ ತೋಟಕ್ಕೆ ಹೋಗಿರೋ ಹಾಗೆ ಇಷ್ಟೊಂದು ತಂದಿದ್ದೀರಲ್ಲ. ನನ್ ಗಂಡನ್ ಮಾತ್ರ ಯಾಕಮ್ಮ ಬೈತಿದ್ಯಾ? ಜೊತೆಗೆ ನಿನ್ ಚಿಕ್ಕ ಮಗ ಕೂಡ ಹೋಗಿದ್ನಲ್ಲ, ಇಬ್ರಿಗೂ ಸೇರ್ಸೆ ಬೈದಿದ್ದು. ಪದ್ದು, ನಾನಂದ್ರೆ ಎಷ್ಟು ಪ್ರೀತಿ ನಿಂಗೆ. ಹೌದು, ನಮ್ಮನ್ನ ಯಾಕೆ ಕರ್ದಿದಮ್ಮ? ಏನಿದು ಕುಂಬಳಕಾಯಿ ಅತ್ತೆ ಅವ್ರೆ? ನನಗೂ ಕಣ್ ಕಾಣಿಸತ್ತೆ, ನಿಮಗೆ ಬೇರೆ ಯಾವ ತರಕಾರಿನೂ ಸಿಗ್ಲಿಲ್ವಾ? ಕುಂಬಳಕಾಯಿ ಏನ್ ಶಿವರಾಜು, ಇದು ಅಷ್ಟಕ್ಕೆ ನಾವು ಕುಂಬಳಕಾಯಿ ತಗೊಂಡೇ ಇಲ್ವಲ್ಲ? ಹೌದು ಬಾವ, ನಾವು ಇಷ್ಟೊಂದು ಕುಂಬಳಕಾಯಿ ತಗೊಂಡೇ ಇಲ್ವಲ್ಲ. ನಾನು ಅದನ್ನೇ ಕಣ ಕೇಳ್ತಿರೋದು. ಅತ್ತೆ ಅವ್ರೆ, ಈ ಕುಂಬಳಕಾಯಿ ಹೇಗ್ ಬಂದಿದೆಯೋ ನಮಗ್ ಗೊತ್ತಿಲ್ಲ, ಅಷ್ಟಕ್ಕೂ ಮಾರ್ಕೆಟ್ ಅಲ್ಲಿ ಕುಂಬಳಕಾಯಿ ನಾವು ತಗೊಂಡೇ ಇಲ್ಲ. ಹೌದಮ್ಮ, ನಾವು ತಂದಿದ್ದ ತರಕಾರಿ ಬ್ಯಾಗ್ ಇದಲ್ಲ, ಬೇರೆ ಇರಬೇಕು. ಒಂದ್ ಕುಂಬಳಕಾಯಿ ಜೊತೆ ಎಲ್ಲಾ ತರಕಾರಿನೂ ತಂದಿದ್ದೀವಿ. ಹೌದು ಮತ್ತೆ? ಮತ್ತೆ ನೀವು ತಂದಿದ್ದ ತರಕಾರಿಗಳೆಲ್ಲ ಏನಾಗೋಯ್ತು? ಬರೀ ಕುಂಬಳಕಾಯಿನೇ ಇದೆಯಲ್ಲ ಇದರಲ್ಲಿ. ಹೌದಲ್ವಾ? ನಡಿ. ಏನಾಯ್ತು, ಕುಂಬಳಕಾಯಿ ಅಂತ ಗೊತ್ತಿದ್ರು ಕೂಡ ಅಷ್ಟು ಈಸಿಯಾಗಿ ಬೇಡ ಅಂತದಿರ? ಕುಂಬಳಕಾಯಿಂದ ಎಷ್ಟು ಐಟಮ್ಸ್ ಮಾಡ್ಬೋದು ಅಂತ ನಿಮ್ಗೇನಾದ್ರೂ ಗೊತ್ತಾ? ನಾನು ಯೂಟ್ಯೂಬ್ ಅಲ್ಲಿ ನೋಡಿದೀನಿ. ಹೌದೌದು, ಕುಂಬಳಕಾಯಿ ಚಟ್ನಿ, ಕುಂಬಳಕಾಯಿ ಸಾಂಬಾರು, ಕುಂಬಳಕಾಯಿ ಪಲ್ಯ, ಕುಂಬಳಕಾಯಿ ಪಾಯಸ, ಕುಂಬಳಕಾಯಿ ಬಿರಿಯಾನಿ, ಕುಂಬಳಕಾಯಿ. ನಿಲ್ತೀಯಾ? ನಿನ್ ಕುಂಬಳಕಾಯಿ ಪುರಾಣ ಕೇಳಿ ಕೇಳಿ ನನ್ನ ಮುಖನೇ ಕುಂಬಳಕಾಯಿ ಆಗೋ ತರ ಇದೆ ಈಗ. ನೀವು ಕಿವಿ ಮುಚ್ಕೊಳ್ಳಿ, ಮೊದ್ಲೇ ಕುಂಬಳಕಾಯಿಗೆ ಹತ್ರದ ಹೋಲಿಕೆಲಿದ್ದೀರ. ಕುಂಬಳಕಾಯಿನ ಅಷ್ಟೊಂದ್ ಚೀಪ್ ಅಂತ ಅನ್ಕೋಬೇಡಿ. ಡ್ರಮ್ಮು ಎಲ್ಲ ಹೇಳಿದಾನೆ, ಆದ್ರೆ ಒಂದ್ ಮಿಸ್ ಮಾಡಿದಾನೆ. ಮಿಸ್ ಮಾಡಿದ್ನ? ಕುಂಬಳಕಾಯಿ ಹಲ್ವಾ. ಹಲ್ವಾನ? ಓ, ಗಂಡಿನ ಕಡೆಯವ್ರಿಗೆ ಕುಂಬಳಕಾಯಿ ಹಲ್ವಾ ಮಾಡ್ಕೊಟ್ರಿ ಅಂತ ಇಟ್ಕೊಳ್ಳಿ, ಅವ್ರು ಕಳ್ದು ಹೋಗ್ತಾರೆ. ಹೌದೌದು, ಕುಂಬಳಕಾಯಿ ಹಲ್ವಾಗಿಂತ ಒಳ್ಳೆ ಸ್ವೀಟ್ ಇನ್ನೇನಿರುತ್ತೆ? ತುಂಬಾ ಒಳ್ಳೆ ಐಡಿಯಾ ಹೇಳ್ದೆ ಅದೇ ನೀನು. ತುಂಬಾ ಚೆನ್ನಾಗಿರುತ್ತೆ ಶಿವರಾಜು. ಹಾಗಿದ್ರೆ ಕುಂಬಳಕಾಯಲ್ಲಿ ಎಲ್ಲ ಮಾಡ್ಬೋದು ಅಂತ. ಮತ್ತಿನ್ನೇನ್ ಮಾಡಕ್ಕಾಗತ್ತೆ? ಆ ಕುಂಬಳಕಾಯಿನಲ್ಲೇ ಏನೋ ಒಂದ್ ಮಾಡಿ ಹಾಕಿ, ಹಲ್ವಾ ಮಾಡ್ತಿರೋ ಹಲಿ ಮಾಡ್ತಿರೋ ನಿಮ್ಮಿಷ್ಟ. ಈಗ ಮತ್ತೆ ಹೋಗ್ತಾರೆ, ಟೈಮ್ ಇಲ್ಲ ಅಲ್ವಾ? ಏನೆಲ್ಲ ನೋಡ್ತಾ ನಿಂತಿದ್ದೀರಾ, ಹೋಗಿ ಹಲ್ವಾ ಮಾಡಿ. ಶಿವರಾಜು, ಹಲ್ವಾ ಬೊಂಬಟಾಗಿರುತ್ತೆ, ಬಾ. ಬನ್ನಿ ಬಾವ, ಎತ್ಕೊಳ್ಳಿ ಎತ್ಕೆ. ಆದ್ಯಾ, ಈಗ ಕುಂಬಳಕಾಯಿ ಹಲ್ವಾ ಅಂತ ಹೇಳಿದೆ, ಅಷ್ಟಕ್ಕೂ ನಿನ್ ಪ್ಲಾನ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಈಗ ಕುಂಬಳಕಾಯಿ ಹಲ್ವಾ ಮಾಡಿದ್ರೆ ಸಂಬಂಧ ಹೇಗೆ ಹಾಳಾಗುತ್ತೆ? ಅದಕ್ಕೆ ನಿನ್ನ ಡ್ರಮ್ಮು ಅನ್ನೋದು. ಆ ಮದ್ವೆ ಹುಡುಗನ್ಗೆ ಕುಂಬಳಕಾಯಿ ಅಂದ್ರೆ ಅಲರ್ಜಿ ಇದೆಯಲ್ಲ, ಅವನು ಕುಂಬಳಕಾಯಿ ತಿಂದ ಅಂತ ಇಟ್ಕೋ, ಅಲರ್ಜಿ ಸ್ಟಾರ್ಟ್ ಆಗುತ್ತೆ. ಮದ್ವೆ ಗಂಡಿಗಿರೋ ಹೆಲ್ತ್ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಾಗುತ್ತೆ. ನಿಮ್ ಮಾವ ಈ ಮದ್ವೆನ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಎಲ್ಲ ಇದೆ. ಓ, ಇದಾ ನಿನ್ ಪ್ಲಾನು? ನೀನ್ ಸೂಪರ್ ಬಿಡು,